प्रमुख गौरव सल्लिसलागता इत्तु कोरोना वारियर्स के अंत ना प्रमुख नम्म राज्यदल्लू कूड विक्टोरिया आस्पत्रे आगिरबहुदु हागे कमांडो आस्पत्रेयल्लि ई रीतियादंत गौरव सल्लिसि आयितु ना राज्यद कार्मिकरिगे उचित बस सेवेय विचार इत्तल्ल अदर कुरितद ब्रेकिंग न्यूस अन्नु गमनिस्ता इद्दीरा इंदिनिंद 3 दिन उचित प्रयाणक्के अवकाशवन्न ಮಾಡಿಕೊಡಲಾಗಿದೆ ಒಂದು ಒಳ್ಳೆಯ ನಿರ್ಧಾರವನ್ನ ಕೊನೆಗೂ ಯಡಿಯೂರಪ್ಪನವರು ಕೈಗೊಂಡಿದ್ದಾರೆ ಸಿಎಂ ಯಡಿಯೂರಪ್ಪನವರು ಸೂಚನೆಯನ್ನ ನೀಡಿರುವಂತದ್ದು ರಾಜ್ಯದ ಕಾರ್ಮಿಕರಿಗೆ ಉಚಿತ ಬಸ್ ಸೇವೆಯನ್ನ ಕೈಗೊಳ್ಳಲಾಗಿರುವಂತದ್ದು ನಿನ್ನೆ ಸಾಕಷ್ಟು ಕಾರ್ಮಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದರು ನಮಗೆ ಮೊದಲೇ ದುಡಿಮೆ ಇಲ್ಲ ದುಡ್ಡು ಎಲ್ಲಿಂದ ಬರಬೇಕು ನಾವು ಟಿಕೆಟ್ ಅನ್ನು ಕೊಟ್ಟು ಹೋಗಲಿಕ್ಕೆ ಅಂತ ಹೇಳ್ತಾ ಇದ್ದರು ಈಗ ಕೊನೆಗೂ ಅದಕ್ಕೆ ಸ್ಪಂದಿಸಿರುವಂತ ಮುಖ್ಯಮಂತ್ರಿಗಳು ಉಚಿತ ಪ್ರಯಾಣಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಆ ಎಲ್ಲ ಕಾರ್ಮಿಕರ ಪರವಾಗಿ ನಾವು ಯಡಿಯೂರಪ್ಪನವರಿಗೆ ಅಭಿನಂದನೆಯನ್ನ ಹೇಳ್ತೀವಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಥ್ಯಾಂಕ್ ಯು ಸೋ ಮಚ್ ಕಾರ್ಮಿಕರಿಗೆ ಹೇಗಪ್ಪ ಊರಿಗೆ ಹೋಗೋದು ಅನ್ನುವ ಟೆನ್ಷನ್ ಒಂದ ಕಡೆ ಇದ್ದಿದ್ರೆ ಇನ್ನೊಂದ ಕಡೆ ಡಬ್ ಡಬಲ್ ರೇಟ್ ಬೇರೆ ಆಗೋಗಿತ್ತು ಇನ್ನು ಸಿಂಗಲ್ ಸೈಡ್ ರೇಟ್ ಆದರೂ ಕೂಡ ಕಲಬುರ್ಗಿಗೆ 800 ರೂಪಾಯಿ 900 ರೂಪಾಯಿ ಇತ್ತು ಟಿಕೆಟ್ ಸೋ ಹೀಗಾಗಿ ಈಗ ಅಂತು ಇಂತು ಯಡಿಯೂರಪ್ಪನವರು ಒಂದು ಒಳ್ಳೆಯ ನಿರ್ಧಾರವನ್ನ ಕೈಗೊಂಡು ಉಚಿತವಾಗಿ ಕಾರ್ಮಿಕರಿಗೆ ಬಸ್ ಸೇವೆಯನ್ನ ಕಲ್ಪಿಸಿ ಕೊಟ್ಟಿದ್ದಾರೆ ಉಚಿತ ಪ್ರಯಾಣಕ್ಕೆ ಅವಕಾಶವನ್ನ ಮಾಡಿ ಕೊಟ್ಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರು ನಿನ್ನೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಬಲ್ ಸೈಡ್ ಹಣವನ್ನ ಟಿಕೆಟ್ ರೇಟ್ ಅನ್ನು ಮಾಡಿದಂತ ಹಿನ್ನೆಲೆಯಲ್ಲಿ ತರಾಟೆಗೆ ತೆಗೆದುಕೊಂಡಿದ್ರು ಆ ಸಾರಿಗೆ ಸಚಿವರಿಗೆ ಅದಾದ ಮೇಲೆ ಸಿಂಗಲ್ ಫೇರ್ ಅನ್ನು ಮಾಡಲಾಗ್ತಿದೆ ಅಂತ ತಿಳಿಸ್ತಾರೆ ಆ ಸಾರಿಗೆ ಸಚಿವರಾಗಿರುವಂತ ಲಕ್ಷ್ಮಣ್ ಸವದಿ ಅವರು ಈಗ ಉಚಿತ ಪ್ರಯಾಣಕ್ಕೆ ಅನುವು ಮಾಡಿ ಕೊಟ್ಟಿದ್ದಾರೆ ಸಿಎಂ ಯಡಿಯೂರಪ್ಪನವರು ಅದೆಷ್ಟಾದರೂ ಹೊರೆ ಆಗಲಿ ಪರವಾಗಿಲ್ಲ ನಾವು ಅದನ್ನ ನಷ್ಟವನ್ನ ಬರಿಸ್ಕೊಳ್ತೀವಿ ಉಚಿತವಾಗಿ ಕಾರ್ಮಿಕರು ತಮ್ಮ ತಮ್ಮ ಊರುಗಳಿಗೆ ಹೋಗಬಹುದು ಅಂತ ಈಗ ಸೂಚನೆಯನ್ನ ನೀಡಿದ್ದಾರೆ ನಿಮಗೆ ಇಲ್ಲಿ ಕಾರ್ಮಿಕರು ಯಾವ ಯಾವ ರೀತಿಯಾಗಿ ತೊಂದರೆಯನ್ನ ಅನುಭವಿಸುತ್ತಾ ಇದ್ದರು ಹಾಗೆ ಮೆಜೆಸ್ಟಿಕ್ ನಲ್ಲೂ ಕೂಡ ಇಡಿ ರಾತ್ರಿ ಜಾಗರಣೆ ಮಾಡಿದಾಗಿರಬಹುದು ಡಬ್ ಡಬಲ್ ರೇಟ್ ಇದ್ದಂತ ಹಿನ್ನೆಲೆಯಲ್ಲಿ ಎಷ್ಟೋ ಕಾರ್ಮಿಕರಿಗೆ ಹೋಗಲಿಕ್ಕೆ ಆಗಿರಲಿಲ್ಲ ಹಣ ಇಲ್ಲದಂತ ಕಾರಣಕ್ಕೆ ಅದೆಲ್ಲದರ ಬಗ್ಗೆನೂ ಕೂಡ ಸವಿವರವಾಗಿ ನಾವು ಸುದ್ದಿಯನ್ನ ಪ್ರಸಾರವನ್ನ ಮಾಡಿದ್ವಿ ಹಾಗೆ ಅಲ್ಲಿನ ಸಚಿವರನ್ನು ಕೂಡ ಆಯಾಯ ಇಲಾಖೆಯ ಸಚಿವರನ್ನು ಕೂಡ ಫೋನ್ ಗೆ ತಗೊಂಡಿದ್ವಿ ತರಾಟೆಗೆ ತೆಗೆದುಕೊಂಡಿದ್ವಿ ಈಗ ಅಂತು ಇಂತು ಮುಖ್ಯಮಂತ್ರಿಗಳು ಒಂದು ಒಳ್ಳೆಯ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಏನೇ ಕೊಡ್ತಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಕೃಷ್ಣ ಸರ್ಕಾರ ಅದರಲ್ಲೂ ಮುಖ್ಯಮಂತ್ರಿಗಳು ಒಂದು ಒಳ್ಳೆಯ ನಿರ್ಧಾರಕ್ಕೆ ಕೊನೆಗೂ ಬಂದಂತಾಯ್ತು ಈಗ ವರದಿಯ ಫಲಶ್ರುತಿ ನ್ಯೂಸ್ 18 ಇಂದು ಖಂಡಿತವಾಗ್ಲೂ ಪೃಥ್ವಿರಾಜ್ ಯಾಕಂದ್ರೆ ಸರ್ಕಾರ ಪದೇ ಪದೇ ಎಲ್ಲೋ ಒಂದ್ ಕಡೆ ಎಡ್ಬಿಡ್ತಾ ಇದೆ ಪದೇ ಪದೇ ಇದನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಧ್ಯಮಗಳು ಮಾಡ್ತಾ ಇರುವಂತದ್ದು ಅದರ ಮುಖ್ಯವಾಗಿ ನ್ಯೂಸ್ 18 ಕನ್ನಡ ಮಾಡ್ತಾ ಇರುವಂತದ್ದು ಈಗಾಗಲೇ ಏನು ಕೂಲಿ ಕಾರ್ಮಿಕರು ಏನು ಲಾಕ್ಡೌನ್ ಇಂದ ಎಲ್ಲ ಸಿಲ್ಕೊಂಡಿದ್ರು ತಮ್ಮ ತಮ್ಮ ಏರಿಯಾಗಳಲ್ಲಿ ಈಗ ಅವ್ರನ್ನ ಅವ್ರ ಊರಿಗೆ ಕಳ್ಸಿಕೊಡುವಂತ ಒಂದು ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಅವ್ರಿಗೆ ಕಳ್ಸಿಕೊಡುವಂತ ಸಂದರ್ಭದಲ್ಲಿ ದುಪ್ಪಟ್ಟು ಹಣವನ್ನ ವಸೂಲಿ ಮಾಡೋದ್ರ ಮೂಲಕವಾಗಿ ಅವ್ರನ್ನ ಕಳ್ಸಿಕೊಡ್ತಾ ಇರುವಂತದ್ದು ಈಗಾಗಲೇ ಏನಂತಂದ್ರೆ 600 ರೂಪಾಯಿ ಇರುವಂತದ್ದ ಟಿಕೆಟ್ ದರ ಏನಿದೆ ಅದನ್ನ ಡಬಲ್ ಮಾಡುವಂತದ್ದು ಅಂದ್ರೆ 1.5 ರೂಪಾಯಿ ಮಾಡುವಂತ ಒಂದು ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇತ್ತು ಆಗ ಈ ಸಂದರ್ಭದಲ್ಲಿ ಏನು ಯಾವಾಗ ಮಾಧ್ಯಮಗಳು ಈ ಒಂದು ವಿಚಾರಕ್ಕೆ ಸುದ್ದಿಯನ್ನ ಪ್ರಸಾರ ಮಾಡೋದು ಜೊತೆಗೆ ಕೂಲಿ ಕಾರ್ಮಿಕರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ದುಡ್ಡು ಕೊಡೋದಕ್ಕೆ ಆಗಲ್ಲ ಅನ್ನೋದ್ರ ಬಗ್ಗೆ ಏನು ಆ ಒಂದು ವಿಚಾರ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಆಯ್ತು ಆ ನಂತರ ಮುಖ್ಯಮಂತ್ರಿ ಬಿಎಸ್ಡಿ ಯಡಿಯೂರಪ್ಪನವರು ಒಂದು ಆದೇಶವನ್ನ ನಿನ್ನೆ ಮಾಡಿದ್ರು ಏನಂತಂದ್ರೆ ಒಂದ್ ಸೈಡ್ ಮಾತ್ರ ಕೊಡ್ಬೇಕು ಅನ್ನೋ ಒಂದು ಆದೇಶವನ್ನು ಮಾಡಿದ್ರು ಆದ್ರೆ ಎಲ್ಲೋ ಒಂದ್ ಕಡೆ ಅದು ಕೂಡ ಆಗ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅಂದ್ರೆ ಕೂಲಿ ಕಾರ್ಮಿಕರು ಅಷ್ಟು ಕೊಡೋಕೋ ಸಾಧ್ಯ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗ ಮಹತ್ವದ ನಿರ್ಧಾರವನ್ನ ರಾಜ್ಯ ಸರ್ಕಾರ ಪ್ರಕಟ ಮಾಡಿರುವಂತದ್ದು ಅಂದ್ರೆ ಇನ್ನು 3 ದಿನಗಳ ಕಾಲ ಯಾರೇ ಆಗ್ಲಿ ಕೂಲಿ ಕಾರ್ಮಿಕರು ಎಲ್ಲೇ ಹೋದ್ರು ಕೂಡ ಅಂದ್ರೆ ರಾಜ್ಯದ ವಿವಿಧ ಭಾಗಗಳಿಗೆ ಅವರು ಎಲ್ಲೇ ಹೋದ್ರು ಕೂಡ ಅವರಿಗೆ ಉಚಿತವಾದಂತಹ ಆ ಒಂದು ಪ್ರಯಾಣವನ್ನ ಆ ಅವಕಾಶವನ್ನ ಕಲ್ಪಿಸಲಾಗಿರುವಂತದ್ದು ಈಗಾಗಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೂಡ ಸಂಬಂಧಪಟ್ಟಂತಹ ಸಚಿವರುಗಳಿಗೆ ಜೊತೆಗೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಯಾಕಂದ್ರೆ ಈಗಾಗಲೇ ಕಳೆದ ದಿನಗಳಿಂದನೂ ಕೂಡ ಈಗಾಗಲೇ ಕೂಲಿ ಕಾರ್ಮಿಕರು ಬಹಳಷ್ಟು ಸಂಕಟವನ್ನ ಪಡ್ತಾ ಇರುವಂತದ್ದು ಒಂದ್ ಕಡೆಗೆ ಅವ್ರಿಗೆ ಕೂಲಿ ಕಾರ್ಮಿಕರಿಗೆ ಅವರ ಮಾಲೀಕರಿಂದ ದುಡ್ಡು ಸಿಗ್ತಾ ಇಲ್ಲ ಕೂಲಿ ಸಿಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಊರಿಗೆ ಹೋಗ್ಬೇಕು ತಮ್ಮ ತಮ್ಮ ಮಕ್ಕಳು ಮತ್ತೆ ಅಪ್ಪ ಅಮ್ಮನ ನೋಡ್ಬೇಕಾಗತ್ತೆ ಮತ್ತೊಂದು ವಿಚಾರ ಯಡಿಯೂರಪ್ಪನವರಿಗೆ ಯಾವಾಗ ಮಾಧ್ಯಮಗಳೆಲ್ಲವೂ ತರಾಟೆಗೆ ತೆಗೆದುಕೊಂಡ್ವು ಅದಾದ್ಮೇಲೆ ಲಕ್ಷ್ಮಣ್ ಸವದಿಗೆ ತರಾಟೆಗೆ ತೆಗೆದುಕೊಳ್ತಾರೆ ಯಾರು ಎರಡೆರಡು ಸೈಡ್ ಹೇಗ್ರಿ ಕೊಡ್ತಾರೆ ಕಾರ್ಮಿಕರು ಅಂತ ತರಾಟೆಗೆ ತೆಗೆದುಕೊಂಡ್ರು ಅಂದ್ರೆ ಮೋಸ್ಟ್ಲಿ ಈ ಒಂದು ವಿಚಾರ ಗೊತ್ತಿರ್ಲಿಲ್ವಾ ಯಡಿಯೂರಪ್ಪನವ್ರಿಗೆ ಅಂದ್ರೆ ಮಂತ್ರಿಗಳು ಆಯಾ ಇಲಾಖೆಗಳು ಈ ನಿರ್ಧಾರವನ್ನ ಕೈಗೊಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಸರ್ಕಾರಗಳಿಗೆ ಈ ಕೆಟ್ಟ ಹೆಸರು ಹೋಗ್ತಾ ಇದೆಯಾ ಅಂತ
ಖಂಡಿತವಾಗ್ಲೂ ಪೃಥ್ವಿರಾಜ್ ಏನಂತಂದ್ರೆ ಮುಖ್ಯವಾಗಿ ಇಲಾಖೆಯ ಸಂಬಂಧಪಟ್ಟಂತ ಅಧಿಕಾರಿಗಳೇನಿದ್ದಾರೆ ಅವರು ಕೊಟ್ಟಂತ ಅಧಿಕಾರಿಗಳ ತಪ್ಪು ಮಾಹಿತಿ ಜೊತೆಗೆ ಅವರು ಮಾಡುವಂತ ಒಂದು ಈ ರೀತಿಯಾದಂತ ನಿರ್ಧಾರದಿಂದ ಎಲ್ಲ ಒಂದ್ಕಡೆ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ರೀತಿ ಇರುಸುಮುರುಸು ಆಗ್ತಾ ಇರುವಂತದ್ದು. ಯಾಕಂದ್ರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಏನಾದರೂ ಕೂಡ ಗಮನಕ್ಕೆ ತರಬೇಕಾಗುತ್ತೆ. ಆದ್ರೆ ಆರ್ಥಿಕ ಪರಿಸ್ಥಿತಿಯಲ್ಲಿರತಕ್ಕಂತ ರಾಜ್ಯ ಸರ್ಕಾರ ಅದನ್ನ ಸುಧಾರಣೆ ಮಾಡುವಂತ ನಿಟ್ಟಿನಲ್ಲಿ ಪ್ರಮುಖವಾಗಿ ಈಗಾಗಲೇ ಸಾರಿಗೆ ನಿಗಮಗಳು ಕೂಡ ಒಂದು ರೀತಿ ನಷ್ಟದಲ್ಲಿರುವಂತದ್ದು. ಹೀಗಾಗಿ ನಷ್ಟವನ್ನ ಸರಿದೂಗಿಸುವ ನಿಟ್ಟಿನಲ್ಲಿ ಪ್ರಾರಂಭದಲ್ಲೇ ಲಾಕ್ಡೌನ್ ಅದರ ಮುಗಿದ ನಂತರ ತಡಿಲಿಕ್ಕೆ ಆಯಿತು. ಆ ನಂತರದಲ್ಲಿ ಸ್ವಲ್ಪ ಸುಧಾರಣೆ ಮಾಡುವಂತ ನಿಟ್ಟಿನಲ್ಲಿ ಈ ರೀತಿ ಮಾಡಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಸಾರಿಗೆ ಇಲಾಖೆಯ ಅಧಿಕಾರಿಗಳೇನಿದ್ದಾರೆ, ಹಿರಿಯ ಅಧಿಕಾರಿಗಳು ಜೊತೆಗೆ ಸಚಿವರು ಏನಿದ್ದಾರೆ, ಈ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಂಡಿದ್ರು. ನಂತರ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಈ ಒಂದು ವಿಚಾರಕ್ಕೆ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಸಂಬಂಧಪಟ್ಟಂತ ಸಚಿವರಿಗೆ ಅಂದ್ರೆ ಮುಖ್ಯವಾಗಿ ಡಿಸಿ ಲಕ್ಷ್ಮಣ ಸವದಿ ಏನಿದ್ದಾರೆ ಅವರಿಗೆ ತರಾಟೆಗೆ ತೆಗೆದುಕೊಳ್ಳೋದ್ರ ಮೂಲಕವಾಗಿ ಈ ವಿಚಾರವನ್ನ ಮೊದಲು ಕೈಬಿಡಿ, ಏನಿದೆ 3 ದಿನಗಳ ಕಾಲ ಏನಿದೆ ಪ್ರಯಾಣಿಕರಿಗೆ ಉಚಿತವಾದಂತ ಪ್ರಯಾಣವನ್ನ ಕಲ್ಪಿಸಿ ಅನ್ನೋ ಒಂದು ಸೂಚನೆಯನ್ನು ಕೂಡ ಈಗ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೊಟ್ಟಿರುವಂತದ್ದು. ಅದರಂತೆ ಈಗ ಉಚಿತವಾದಂತಹ ಪ್ರಯಾಣವನ್ನ ಈಗ ರಾಜ್ಯ ಸರ್ಕಾರ ಮಾಡಿರುವಂತದ್ದು, ಕೂಲಿ ಕಾರ್ಮಿಕರು ಕೂಡ ಒಂದು ರೀತಿ ಸಹಾಯ ಆಗ್ತಾ ಇರುವಂತದ್ದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಕೃಷ್ಣ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.